ಫ್ರೆಂಡ್ಸ್, ಫೈನಲಿ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಆಗಿದೆ. 25-30 ಪ್ಯಾಂಟ್ ಅಂತೂ ಆರಾಮ್ಸೆ ಹಾಕೋಬಹುದು. ವಾರ್ಡ್ರೋಬ್ ಅನ್ನ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀನಿ. ಅದು ಮತ್ತೆ ನಾಳೆ ಮಾಡ್ತೀವಿ, ಅದ್ ಮಟೀರಿಯಲ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಹೋದ್ರು. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿನಿಮಾ ಈಗ ತಾನೇ ಸ್ಕೂಲಿಂದ ಬಂದ್ಲು. ಅವಳಿಗಂತೂ ಜಾಗ ಚೆನ್ನಾಗಿ ಆಗ್ಬಿಟ್ಟಿದೆ ರಾಜು. ಅದು ಪಂಡ ಹಾಕೊಂಡು ಮನೆ ಎಲ್ಲ ಓಡಾಡ್ತಿರ್ತಾಳೆ. ಅಲ್ಲಿ ಕಿಚನ್ ಅಲ್ಲಿ ಬರಕ್ ಆಗ್ತಿರ್ಲಿಲ್ಲ, ಹಿಂಗೆ ಸ್ವಲ್ಪ ಎತ್ತರ ಇತ್ತಲ್ವಾ, ಹತ್ತು ಬರಕ್ ಆಗ್ತಿರ್ಲಿಲ್ಲ. ಇಲ್ಲಿಲ್ಲ, ಕಿಚನ್ ಬರ್ತಾಳೆ, ಬೆಡ್ರೂಮ್ ಹೋಗ್ತಾಳೆ, ಹಾಲ್ ಹೋಗ್ತಾಳೆ. ಫ್ರೆಂಡ್ಸ್, ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಎಲ್ಲ ಥರದ ಕಾಳು ಹಾಕ್ಬಿಟ್ಟು ಸಾರು ಮಾಡೋಣ ಅಂತ. ಮೊನ್ನೆ ಫ್ರೆಶ್ ಆಗಿ ಬೀನ್ಸ್ ತೊಗೊಂಡಿದ್ದೆ. ಇದು ಹಸಿ ಬೀನ್ಸ್ ಬರುತ್ತಲ್ಲ, ಡಬಲ್ ಬೀನ್ಸ್. ಅದು ನನಗೆ ಈ ಕಾಳು ಸಾರು ಅಂದರೆ ತುಂಬಾ ಇಷ್ಟ. ಮಿಕ್ಸ್ ಮಾಡ್ರು ಪ್ಯಾಕೆಟು ಸಿಗತ್ತೆ ಹೊರಗಡೆ, ನಮಗೆ ಮನೇಲೆ ಮಾಡಿಕೊಂಡ್ರು ಈ ಥರ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಾಳು ಹಾಕೋಬಹುದು. ಯಾವ ಕ್ವಾಂಟಿಟಿಯಲ್ಲಿ ಎಷ್ಟು ತಗೋಬೇಕು ಆ ಥರ ಏನು ಇಲ್ಲ, ಸ್ವಲ್ಪ ಹಾಕೊಳ್ಳೋದಷ್ಟೇ. ಇದರಿಂದ ಸಾರು ಮಾಡ್ತೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಆಗಲೇ. ಮನೆ ಕೆಲಸಗಳಂತೂ ಇನ್ನೂ ನಡೀತಾ ಇದೆ, ಒಂದೊಂದಾಗಿ ಒಂದೊಂದಾಗಿ. ನನಗೆ ಸ್ವಲ್ಪ ಗಂಟಲು ಕಿಟ್ಟೋಗ್ಬಿಟ್ಟಿದೆ, ಬಿಸಿನೀರು ಇಟ್ಟಿದ್ದೀನಿ ರಾಜು, ಮತ್ತೆ ಹೋಗ್ಬಿಟ್ಟಿದ್ದೀನಿ ಕುಡಿಯೋದು ಕೆಲಸದ ಗಡಿಬಿಡಿಯಲ್ಲಿ. ನೆನಪೇ ಆಗಿಲ್ಲ ಇವಾಗ, ನೆನಪಾಯ್ತು. ಇನ್ನು ಇವತ್ತು ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿಕೊಂಡು ವಾರ್ಡ್ರೋಬನ್ನು ಜೋಡಿಸ್ಕೊಂಡ್ಬಿಡೋಣ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಯಾವ ಥರ ವಾರ್ಡ್ರೋಬ್ಗಳೆಲ್ಲ ಜೋಡಿಸ್ಕೊತೀನಿ ಅಂತ. ಇನ್ನೂ ಬಟ್ಟೆ ಎಲ್ಲ ಚೀಲ ಚೀಲ ತುಂಬಿಟ್ಬಿಟ್ಟಿದ್ದೀವಿ. ಸೊ ಅದೆಲ್ಲ ತೆಗಿಬೇಕು ಇವಾಗ. ರಾಜುದು ಸಪ್ರೇಟ್ ಮಾಡಬೇಕು, ನನ್ನ ಬಟ್ಟೆ ಸಪ್ರೇಟ್ ಮಾಡಬೇಕು, ಮಕ್ಕಳದೇನು ಆಲ್ರೆಡಿ ಕೆಲವೊಂದು ಸಿಕ್ಕಿದೆ ಅಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು. ಸೊ ಇನ್ನು ನಮ್ಮ ಬಟ್ಟೆನೇ ಮೇಯ್ನಾಗಿ, ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಬಂದೆ. ದೀರುನ ಮಲಗಿಸ್ ಬಂದಿದ್ದೀನಿ. ಇನ್ನು ಅವನು ಎದ್ದೋಳಷ್ಟೊತ್ತಿಗೆ ಅವನಿಗೆ ಸ್ವಲ್ಪ ಏನಾದರೂ ತಿನ್ಲಿಕ್ಕೆ ಮಾಡಬೇಕು. ಕೆಲವ್ರು ನನಗೆ ಕಾಮೆಂಟ್ ಮಾಡ್ತಿರ್ತಾರೆ, ಶರು ಹೊರಗಡೆದು ಜಾಸ್ತಿ ತರಿಸ್ಕೊಂಡು ತಿನ್ನೋಕೆ ಹೋಗಬೇಡಿ, ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಹೌದು, ನಾನು ಕೂಡ ಹೊರಗಡೆದು ತರಿಸ್ಕೊಂಡು ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ. ಬಟ್ ಈ ಮನೆಗೆ ನಾವು ಶಿಫ್ಟ್ ಆದಾಗ ಸರಿಯಾಗಿ ಗ್ಯಾಸ್ ಸ್ಟವ್ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ, ಚಿಮ್ನಿ ಏನೂ ಇರಲಿಲ್ಲ, ಪಾತ್ರೆಗಳೆಲ್ಲದೂ ಪ್ಯಾಕ್ ಮಾಡಿಟ್ಟಿದ್ವಿ. ಹಂಗಾಗಿ ಅಂಥ ಪರಿಸ್ಥಿತಿಯಲ್ಲಿ ನಾನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಷ್ಟೇ ನಾನು ಹೊರಗಡೆ ಕರ್ಕೊಂಡಿದ್ದು. ಈಗ ನೋಡಿ, ಸ್ವಲ್ಪ ನನಗೆ ಹುಷಾರಿಲ್ದಂಗೆ ಆದ್ರೂ ನನಗೇನು ಹೊರಗಡೆ ಅಷ್ಟು ತಿನ್ಬೇಕಂತ ಇಷ್ಟ ಆಗಲ್ಲ. ಏನೋ ಎಮರ್ಜೆನ್ಸಿ ತಿನ್ಲೇಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತಲ್ವ, ಅಂಥದ್ರಲ್ಲೂ ಹೆಲ್ದಿ ಆಗಿರೋಂಥದ್ದನ್ನೇ ತರ್ಸ್ಕೊತೀವಿ ಹೊರತಾಗಿ. ಕೆಲವೊಂದ್ಸಲ ಟೈಮ್ ಇರಲ್ಲ ಅಂದ್ಕೊಳ್ಳಿ, ಅಂಥ ಟೈಮ್ನಲ್ಲಿ ಈಗ 3-4 ಗಂಟೆ ತಿನ್ನೋದಕ್ಕಿಂತ ಟೈಮಿಗೆ ತಿನ್ಬೇಕು ಅನ್ನೋದಕ್ಕೋಸ್ಕರ ತರ್ಸ್ಕೊಂಡಿರ್ತೀವಿ ಹೊರತಾಗಿ. ಜಾಸ್ತಿ ನಾವು ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಹೊರಗಡೆದು. ಮನೇಲಿ ಮಾಡಿದ್ರೇ ಹೊಟ್ಟೆ ತುಂಬ ತಿಂತಾರೆ, ಹೊರಗಡೆದೇನು ಒಂದಿಷ್ಟಿಷ್ಟು ಇರುತ್ತೆ ಅದು ತಿನ್ನೋಕ್ಕೂ ಸೇರೋದಿಲ್ಲ ಕೆಲವೊಂದ್ಸಲ. ಅದಕ್ಕಾಗಿ ಯಾವಾಗೋ ಒಂದ್ಸಲ ತರ್ಸ್ಕೊಳ್ತೀನಿ. ಬಟ್ ಈ ಮನೆಗೆ ಬಂದಾಗ ಒಂದು 3-4 ಸಲ ತರ್ಸ್ಕೊಂಡಿರೋದು, ಅದು ವಿಡಿಯೋದಲ್ಲಿ ನಾನು ತೋರಿಸ್ಬಿಟ್ಟಿದ್ದೀನಿ. ಕೆಲವ್ರು ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ಡೈಲಿ ಹೊರಗಡೆಯಿಂದ ತರ್ಸ್ಕೊತೀವಿ ಅಂತ. ಒಂದು ದಿವಸ ತಿನ್ಬೋದು, 2 ದಿವಸ ತಿನ್ಬೋದು, 3ನೇ ದಿವಸ ತಿನ್ಬೇಕಂದ್ರೂ ಮನೆಯಲ್ಲಿರೋದು ಸೇರಲ್ಲ ಆವಾಗ, ಹಂಗೆ ಆಗ್ಬಿಡತ್ತೆ. ಸೊ ಇವಾಗ ಕಿಚನ್ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ನಾನೇ ಮನೇಲಿ ಮಾಡ್ಕೊಳ್ತೀನಿ. ನನಗೆ ಅಡುಗೆ ಮಾಡೋದೇನು ಕಷ್ಟ ಇಲ್ಲ, ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ನನಗೆ. ಎಷ್ಟು ಒಂದು ಥರ ಅಡುಗೆ ಮಾಡೋದ್ರೆ 4 ಥರ ಅಡುಗೆ ಮಾಡೋ ಬಡ್ಸೋಕ್ಕೂ ನನಗೆ ಏನು ಬೇಜಾರಾಗಲ್ಲ, ತುಂಬ ಇಷ್ಟ ಆಗತ್ತೆ. ನಾನು ಇಷ್ಟೊಂದು ರೆಸಿಪಿಗಳನ್ನು ಕಲ್ತಿದ್ದು ಕೂಡ ಹೆಂಗೆ ಗೊತ್ತಾ, ನಾನು ಮಾಡಿರೋ ಅಡುಗೆನೆಲ್ಲ ರಾಜು ಟೇಸ್ಟ್ ಮಾಡಿ ಇದರಲ್ಲಿ ಈ ಚೇಂಜಸ್ ಇದ್ದರೆ ಚೆನ್ನಾಗಿರುತ್ತೆ, ಅದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವ, ಅದರಿಂದನೇ ನಾನು ಇನ್ಸ್ಪೈರ್ ಆಗಿ ಇಷ್ಟೊಂದು ಅಡುಗೆ ಕಲ್ತಿರೋದು. ಸೊ ಅಡುಗೆ ಮಾಡೋದಕ್ಕೆ ಎಲ್ಲರೂ ಮಾಡ್ತಾರೆ, ಬಟ್ ಇಂಟ್ರೆಸ್ಟ್ ಕೊಟ್ಟು ಮಾಡೋದಿದೆ ಅಲ್ವಾ, ಅದು ಬೇರೆಯೇ ಇರುತ್ತೆ. ಸೊ ಈ ಕಾಲ್ ಸಾರ್ ರೆಸಿಪಿ ನಾನು ಇನ್ನೂ ವಿಡಿಯೋ ಮಾಡಿ ತೋರಿಸಿಲ್ಲ,
ಬಟ್ ಇವತ್ತು ಸ್ವಲ್ಪ ನಮಗೆ ಗಂಟಲು ಸರಿ ಇಲ್ಲದೆ ಇರೋದ್ರಿಂದ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ರೆಸಿಪಿ ಚಾನಲಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ ಮಾಡ್ತೀವಿ ಅಂತ. ಸೊ ಇನ್ನು ಅಡುಗೆ ಮಾಡಿ ಊಟ ಮಾಡಿಕೊಂಡು ಮೇಲ್ಗಡೆ ಬಟ್ಟೆ ಜೋಡ್ಸಕ್ಕೆ ಹೋಗ್ಬಿಡ್ತೀನಿ, ಟೈಮ್ ಆಗಿಬಿಡುತ್ತೆ ಇಲ್ಲ ಅಂತ. ಫ್ರೆಂಡ್ಸ್, ಇನ್ನು ಧೀರುಗೆ ಈಗ ತಾನೇ ತಿನ್ಸಿದ್ದೀನಿ, ಈಗ ಮಲಗಿಸ್ಬೇಕು. ಪಾಪ ಅವನಿಗೆ ಹುಷಾರೇ ಇಲ್ಲ, ಅಂದರೆ ನೆಗಡಿಯಾಗಿದೆ. ಫಸ್ಟ್ ಸಿನಿಮಾಗೆ ಬಂತ, ಅದಾದ್ಮೇಲೆ ಅವಳಿಂದ ನನಗೆ, ನನ್ನಿಂದ ಇವನಿಗೆ ನೆಗಡಿ ಬಂದುಬಿಟ್ಟಿದೆ. ಸೊ ಇನ್ನೇನೀಗ ಸಿರಪ್ ಹಾಕಿದ್ದೀನಿ, ಮಲಗಿಸ್ತೀನಿ. ಚೆನ್ನಾಗಿ ಮಲಗ್ತಾನೆ ಸಿರಪ್ ಹಾಕಿದ್ರೆ, ಬಟ್ ಏನಂದರೆ ಸುಸಿ ಮಾಡ್ಕೊಂಬಿಟ್ರೆ ಎದ್ಬಿಡ್ತಾನೆ. ಅದಕ್ಕೆ ಡೈಪರ್ ಹಾಕಿಬಿಟ್ಟು ಮಲಗಿಸ್ಬಿಡ್ತೀನಿ. ಇವನನ್ನು ಮಲಗಿಸಿದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ನಾನು ಕೆಲಸಗಳನ್ನ ಕೂಡ ಮಾಡ್ಕೋಬೋದು. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನಾನು ಲವ್ಲಾಕ್ ಪವರ ಈ ಡೈಪರ್ಸ್ನ ಯೂಸ್ ಮಾಡ್ತೀನಿ ಅಂತ. ಸೊ ಇದರಲ್ಲಿ ನಾನು ಸ್ಮಾಲ್ ಪ್ಯಾಕ್ ತೊಗೊಂಡಿದ್ದೀನಿ, ಇದರಲ್ಲಿ ಬೇಕು ಅಂದರೆ ದೊಡ್ಡ ಪ್ಯಾಕ್ ಕೂಡ ಸಿಗುತ್ತೆ, ಅದನ್ನು ಬೇಕಾದರೂ ತೊಗೋಬೋದು. ಬೇಬಿ ವೆಯ್ಟ್ ಎಷ್ಟಿದೆಯೋ ಅದ್ರ ಮೇಲೆ ನಮಗೆ ಲಾರ್ಜ್, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು ಈ ಥರ ಸೈಜಸ್ ಇರುತ್ತೆ. ಆ ಸೈಜಸ್ ಬೇಬಿ ಎಷ್ಟು ತೂಕ ಇದೆಯೋ ಅದನ್ನು ನೋಡಿಬಿಟ್ಟು ನೀವು ತಗೋಬೋದು. ಇನ್ನೊಂದು ಏನಪ್ಪ ಅಂದರೆ ಇದು 12 hours ಪ್ರೊಟೆಕ್ಷನ್ ಕೊಡುತ್ತೆ. ಹಾಗೆ ಇನ್ನು ಇದರಲ್ಲಿ ಅಲುವೆರಾ ಲೋಷನ್ ಇರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಮಗುಗೆ ಡೈಪರ್ ಹಾಕಿದಾಗ ನೀವು ಅದ್ರ ಮೇಲೆ ಈಸಿಯಾಗಿ ಕೂಡ ಬಟ್ಟೆಗಳನ್ನು ಹಾಕ್ಬೋದು, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಧೀರುಗೆ ಅಂತ ಹೇಳಿ ಎಂ ಸೈಜ್ ತೊಗೊಂಡಿದ್ದೀನಿ. ಇದು 7 kg ಇಂದ 12 kg ಇರುವಂತಹ ಮಗುಗೆ ಆರಾಮ್ಸೆ ಹಾಕ್ಬಹುದು, ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. 5-layer ಕೋರ್ ಇರುತ್ತೆ. ಇದು ಲೀಕ್ ಆಗದಂತೆ ಲಾಕ್ ಮೆಕ್ಯಾನಿಸಮ್ ಅನ್ನ ಮಾಡಿದ್ದಾರೆ. ಸೊಂಟ ಮತ್ತೆ ತೊಡೆಗಳ ಮೇಲೆ ಲೀಕ್ ಆಗದಂತೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಹಾಗೆ ಸ್ಮೆಲ್ ಬರದಂತೆ, ಇರಿಟೇಷನ್ ಆಗದಂತೆ ನೋಡ್ಕೊಳ್ಳುತ್ತೆ. ಇದಕ್ಕೆ ವೆಟ್ನೆಸ್ ಇಂಡಿಕೇಟರ್ ಕೂಡ ಇರುತ್ತೆ, ಅದನ್ನ ನೋಡಿ ಫುಲ್ ಆಗಿದೆನಾ ಇಲ್ಲ ಅಂತ ಹೇಳಿ ತಿಳ್ಕೋಬಹುದು. ಆಮೇಲೆ ಡಿಸ್ಪೋಸ್ ಮಾಡುವುದಕ್ಕೆ ಟೇಪ್ ಕೂಡ ಕೊಟ್ಟಿರ್ತಾರೆ, ಮಿಸಿ ಮಿಸಿ ಆಗೋದಿಲ್ಲ. 10 million ಬ್ರೀದಬಲ್ ಪೋರ್ಸ್ ಇರುತ್ತೆ, ಇದರಿಂದಾಗಿ ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ ಸಿಗುತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಲವ್ಲ್ಯಾಪ್ ಅವರ ಡೈಪರ್ಸ್ ಬೇಕು ಅಂದರೆ ಅಮೆಝಾನಲ್ಲಿ ಹಾಗೆ ಲವ್ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ನೀವು ಎಲ್ಲಿ ಬೇಕು ಅಂದರೆ ಅಲ್ಲೇ ತೊಗೋಬಹುದು. ಸೊ ಮಕ್ಕಳಿಗೆ ಈ ಚಳಿಗಾಲದಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋಗೋ ಟೈಮ್ನಲ್ಲಿ ಈ ಥರ ಡೈಪರ್ಸ್ ಹಾಕೋದ್ರಿಂದ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ, ಜೊತೆಗೆ ನಮಗೂ ಟೈಮ್ ಸೇವ್ ಆಗುತ್ತೆ. ಸೊ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫೈನಲಿ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಆಗಿದೆ. ಅಬ್ಬ, ಸ್ವಲ್ಪ ಸಮಾಧಾನ ಆಗ್ತಾ ಇದೆ, ಇನ್ಮೇಲಿಂದ ಬಟ್ಟೆಗಳೆಲ್ಲ ಜೋಡಿಸ್ಬಿಡ್ಬೇಕು ನಾನು ಆದಷ್ಟು ಬೇಗ. ಇನ್ನೂ ಅಲ್ಲಿ ಏನೋ ಮೇಲ್ಗಡೆ ಸ್ವಲ್ಪ ಕೆಲಸ ಇದೆಯಂತೆ, ಅದು ಮತ್ತೆ ನಾಳೆ ಮಾಡ್ತೀವಿ, ಅದು ಮಟೀರಿಯಲ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಹೋದ್ರು. ಮತ್ತೆ ಅದನ್ನ ಮಾಡಕ್ಕೆ ಇನ್ನೂ ಎಷ್ಟು ದಿವಸ ರಜೆ, ಇನ್ನೊಂದು ವಾರ ಬಿಟ್ಟು ಬರ್ತಾರೆ. ಒಂದಾದ್ರೂ 100% ಕಂಪ್ಲೀಟ್ ಮಾಡ್ತಾನೆ ಇಲ್ಲಪ್ಪ. ಇದು ಇದು ವಾರ್ಡ್ರೋಬ್ಸ್ ಆಯ್ತಾ, ಇದ್ರ ಪಕ್ಕದಲ್ಲಿ ನೋಡಿ, ಇದು ಯೂಸ್ಡ್ ಕ್ಲಾತ್ಸ್ ಹ್ಯಾಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಒಂದ್ ಸ್ವಲ್ಪ ಮಾಡಿಸಿದೀವಿ. ಇದ್ರದ್ದು ಹೊರಗಡೆದು ಡೋರ್ ಹಾಕಿಲ್ಲ, ಆ ಕಡೆದು ಡೋರ್ಸ್ ಹಾಕಿ, ಆ ಕಡೆದಿಲ್ಲ ಮೇಲ್ಗಡೆ, ಅದು ಅದು ಇದೆ ಅಷ್ಟೇ. ಅವೆರಡು ಡೋರ್ಸ್ ಹಾಕ್ಬೇಕು, ಅಲ್ಲೂ ಹಾಕಿಲ್ಲ. ಒಂದ್ ಕೆಲಸ ಮಾಡ್ತಾರೆ ಮತ್ತೆ ಒಂದ್ ವಾರ ಬಿಟ್ಟು ಬರ್ತಾರೆ, ಇನ್ನೂ ಒಂದ್ ಸ್ವಲ್ಪ ಮಾಡ್ತಾರೆ, ಇನ್ನೊಂದ್ ವಾರ ಬಿಟ್ಟು ಬರ್ತಾರೆ. ಅಲ್ಲಿ ಬೇರೆ ಕೆಲಸ ಇರ್ಬೇಕು, ಅಲ್ಲಿಗೆ ಹೋಗಿ ಆ ಕೆಲಸ ಮಾಡ್ಕೊಂಡು ಇಲ್ಲಿ ಹೋಗ್ತಾರೆ, ಮತ್ತೆ ಇಲ್ಲಿ ಸ್ವಲ್ಪ ದಿವಸ ಮಾಡಿ ಅಲ್ಲಿಗೆ ಹೋಗ್ತಾರೆ. ಆ ತರ ಇದ್ದಂಗೆ ಇದೆ. ಇಲ್ಲಿ ಮೈಸೂರಲ್ಲಿ ಕಾರ್ಪೆಂಟರ್ಸ್ ಶಾರ್ಟೇಜ್ ಇದೆ. ಇದ್ರೆ ಇರ್ಲಿಪ್ಪ, ಯಾರಾದ್ರೂ ದುಡ್ಡೆಲ್ಲ ಒಂದ್ ಕೆಲಸ ಕಂಪ್ಲೀಟ್ ಮಾಡ್ಬಿಟ್ರೆ ಒಬ್ಬರಾದ್ರೂ ಸ್ಯಾಟಿಸ್ಫೈಡ್ ಆಗ್ತಾರೆ. ಅದೆಲ್ಲ ಫ್ರೆಂಡ್ಸ್, ಇನ್ನ ಈ ಕಡೆ ಇವೆರಡು ನಂದು, ಇವೆರಡು ನಮ್ ರಾಜುದು, ಇನ್ನ ಧೀರುದು ಚಿನಿಮ ಬಟ್ಟೆಗಳೆಲ್ಲ ಕೆಳಗಡೆ ಇಟ್ಟಿದೀವಿ. ಸೊ ಮತ್ತೆ ನಾವು ಹಗ್ಲೆಲ್ಲ ಅಲ್ಲೇ ಕೆಳಗಡೆನೆ ಇರ್ತೀವಿ, ಮತ್ತೆ ಹಗ್ಲೆಲ್ಲ ಓಡಾಡೋದು ಇಳಿಯೋದು ಆಗೋದಿಲ್ಲ ಅಂಥೇಳಿ ಮಕ್ಕಳದಷ್ಟೇ ಕೆಳಗಡೆ ಇಟ್ಟಿದ್ದೀನಿ. ಇನ್ನು ಮೇಲ್ಗಡೆ ನಂದು ರಾಜು ಬಟ್ಟೆಗಳು ಇಟ್ಟಿದ್ದೀನಿ. ಸೊ ಇನ್ನು ಇವಾಗ ಹೋಗಿ ಆರ್ಗನೈಸ್ ಮಾಡಬೇಕು. ನಾನೇನು ಮಾಡಿಸಿದ್ದೀನಿ ಗೊತ್ತಾ, ಅಂದರೆ ಈ ರಾಜುಗೆ ಸಪ್ರೇಟಾಗಿ ಇಂತಿಂಥದೇ ಇರಬೇಕು ಅಂಥೇಳಿ ನಾನು ಇಷ್ಟಪಟ್ಟು ರೆಡಿ ಮಾಡಿಸಿರೋದು. ಅವರಿಗೆ ಈ ಥರ ಬೇಕು ಆ ಥರ ಬೇಕು ಅಂತ ಏನೂ ಇಲ್ಲ, ಬಟ್ ಹೆಂಗೆ ಆದರೂ ಚೆನ್ನಾಗಿರಬೇಕು ಅವರಿಗೆ, ಅಂದರೆ ತೆಗೆದ ತಕ್ಷಣ ಸಿಗಬೇಕು, ಈಸಿಯಾಗಿರಬೇಕು ಅಂತ ಹೇಳಿ ಕೆಲವೊಂದು, ಅಂದರೆ ಜೆಂಟ್ಸಿಗೆ ಯಾವ ಥರ ವಾರ್ಡ್ರೋಬ್ ಆರ್ಗನೈಸ್ ಮಾಡ್ತೀವಲ್ವ ಆ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡಿ ಮಾಡಿಸ್ಕೊಂಡಿದ್ದೀನಿ ರಾಜುಗೋಸ್ಕರ. ಸೊ ಇನ್ನು ಇದೆಲ್ಲ ಅವರು ಡೈಲಿ ಯೂಸ್ ಮಾಡೋ ಬಟ್ಟೆಗಳೆಲ್ಲ ಜೋಡಿಸ್ಕೋಬೇಕು. ಫ್ರೆಂಡ್ಸ್, ತುಂಬ ಜನರ ಮನೆಯಲ್ಲಿ ಗಂಡಸ್ರು ಏನು ಮಾಡ್ತಾರೆ ಗೊತ್ತಾ, ತುಂಬ ಗಡಿಬಿಡಿಯಲ್ಲಿ ಇರ್ತಾರೆ ಬೆಳಗ್ಗೆ ಟೈಮು ಅಥವಾ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಬಟ್ಟೆಗಳು ಹುಡ್ಕೋದ್ರಲ್ಲಿ, ಹಿಂಗೆ ಒಂದ್ರ ಮೇಲೆ ಒಂದ್ರ ಜೋಡಿಸಿರ್ತೀವಿ ಅನ್ಕೊಳ್ಳಿ, ಕೆಳಗಿಂದೇ ಬೇಕಾಗಿರುತ್ತೆ ಅವರಿಗೆ. ಏನು ಮಾಡ್ತಾರೆ ಗೊತ್ತಾ, ಮೇಲೆ ಎಲ್ಲ ಬಿಟ್ಬಿಟ್ಟು ಕೆಳಗಿಂದ ಎಳ್ದ್ಬಿಡ್ತಾರೆ, ಉಳಿದಿರೋದೆಲ್ಲ ದಬಕನಾಗ ಕೆಳದು ಬಿದ್ದುಬಿಡುತ್ತೆ, ಅದನ್ನ ಬಂದು ಮತ್ತೆ ನಾವೇ ಜೋಡಿಸ್ಬೇಕು. ಇದು ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಮ್ಮನೇಲಿ ರಾಜು ಹೇಗಿದ್ದಾರೋ ಆ ರೀತಿ ಹೊರಗಡೆ ಇನ್ನೂ ಸುಮಾರು ಜನರು ಇರ್ಬೋದು ಅಂದ್ಕೊಳ್ತೀನಿ. ಕೆಲವರು ನೀಟಾಗಿ ಕೂಡ ಏನು ಯಾವ್ದು ಬೇಕೋ ಅದನ್ನು ತೊಗೊಂಡು ಉಳಿದಿರೋದು ಇಡೋರು ಕೂಡ ಇದ್ದಾರೆ. ಬಟ್ ರಾಜು ಸ್ವಲ್ಪ ಬೆಳಗಿನ ಟೈಮ್ನಲ್ಲಿ ತುಂಬ ಗಡ್ಬಿಡಿ ಇರ್ತಾರೆ, ಅಂದರೆ ಸಿನಿಮಾ ಸ್ಕೂಲಿಗೆ ಬಿಡಬೇಕು, ಎಂಪ್ಲಾಯೀಸ್ ಬಂದರು ಅವ್ರನ್ನ ಹೋಗಿ ಮಾತಾಡಿಸೋದು ಹೇಳೋದು ಎಲ್ಲ ಇರುತ್ತಲ್ಲ, ಹಂಗಾಗಿ ನಾನೇನು ಅನ್ನೋಕ್ಕೂ ಆಗೋದಿಲ್ಲ, ನಾನೇ ಜೋಡಿಸ್ಕೊಳ್ತೀನಿ.
ಸೊ ಹಂಗಾಗಿ ನನ್ಗೆ ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ಥರ ಪುಲ್ ಔಟ್ ಮಾಡಿಸಿದ್ದೀವಿ. ಇದು ಪ್ಯಾಂಟ್ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ಈ ಥರ ಪುಲ್ ಔಟ್ ಮಾಡಿಸಿದ್ದೀವಿ. ಜೊತೆಗೆ ಈ ಥರ ಸ್ಟಿಕ್ಸ್ ಹತ್ತಿದೆ ಅಲ್ವಾ ಈ ಪ್ಯಾಂಟ್ ನೋಡಿ, ಇಷ್ಟೇ ಜಾಗದಲ್ಲಿ ಇಡಿಸಿದೆ. ಇದನ್ನು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಈ ಕಡೆ ಇನ್ನೊಂದು ಪ್ಯಾಂಟ್ ಹಾಕಿ ಅದನ್ನು ಇನ್ನೂ ಈ ಥರ ಅಡ್ಜಸ್ಟ್ ಮಾಡಿ. ಏನಿಲ್ಲ ಅಂದರೂ ಒಂದು 25-30 ಪ್ಯಾಂಟ್ ಅಂತೂ ಆರಾಮ್ಸೆ ಹಾಕ್ಕೋಬಹುದು. ಇನ್ ಕೇಸ್ ಪ್ಯಾಂಟ್ ತೆಗಿಬೇಕಂದ್ರೂ ಏನಿಲ್ಲ ನೋಡಿ, ಈ ಥರನೂ ಕೂಡ ತೆಗಿಬೋದು ಅಥವಾ ಹಿಂಗೆ ಬೇಕಾದರೂ ತಗೋಬೋದು. ಈಸಿಯಾಗಿ ತೆಗಿಬೋದು. ತೆಗೆದ್ಬಿಟ್ಟು ಮತ್ತೆ ಇದನ್ನು ಪುಲ್ಔಟ್ನ ದಬ್ಬಿಟ್ರೆ ಆಯಿತು, ಒಳಗಡೆ ಹೋಗ್ಬಿಡುತ್ತೆ. ಏನಾದರೂ ಕೆಳಗಡೆ ನಾನು ಈ ಥರ ಬಾಕ್ಸ್ಗಳನ್ನು ತರಿಸಿದ್ದೀನಿ ಅವ್ರಿಗೋಸ್ಕರ ಅಂತ. ಅಂದರೆ ಇದು ಡೈಲಿ ಯೂಸ್ ಮಾಡುವಂತಹ ಟೀ ಶರ್ಟ್ಗಳಿಗೆಲ್ಲ. ಸೊ ಇನ್ನೂ ಆರ್ಗನೈಸ್ ಮಾಡಿಲ್ಲ, ಇನ್ನೊಂದು ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಇದು ಒಂದೇ ಇತ್ತು ಅವತ್ತು, ಹಾಗಾಗಿ ಒಂದೇ ತರಿಸಿದ್ದೆ. ಇನ್ನೊಂದು ಆರ್ಡ್ರ್ ಮಾಡಿದ್ದೀನಲ್ವಾ, ಅದು ಬಂದ ಮೇಲೆ ಇಲ್ಲಿ ಇಟ್ಬಿಟ್ಟು ಸೊ ಅವರು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಇನ್ನೂ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಇಟ್ಬಿಡ್ತೀನಿ. ಇನ್ನು ಇದು ಬಂದುಬಿಟ್ಟು ಇಲ್ಲಿ ಎಕ್ಸ್ಟ್ರಾಸ್ ಏನಾದರೂ ನೈಟ್ ವೇರ್ ಆ ಥರ ಏನಾದರೂ ಇಡಲಿಕ್ಕೆ ಅದು ಕೂಡ ಬಾಕ್ಸ್ ತರಿಸ್ಕೊಂಡಿದ್ದೀನಿ. ಇವಾಗ ಜೋಡಿಸ್ಕೋಬೇಕು. ನಾವು ಇಲ್ಲಿ ಏನು ಮಾಡಿದ್ದೀವಿ ಗೊತ್ತಾ, ಇಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆಲ್ಲ, ಇದು ಅಡ್ಜಸ್ಟಬಲ್. ಇದು ಇನ್ ಕೇಸ್ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಡಿಸ್ಬೇಕು ಅಥವಾ ಫ್ಯೂಚರ್ನಲ್ಲಿ ನಾವಿಲ್ಲಿ ಒಂದು ಏನು ರಾಡ್ ಹಾಕ್ಸ್ಬಿಟ್ಟು ಹ್ಯಾಂಗ್ ಶರ್ಟ್ ಹ್ಯಾಂಗ್ ಮಾಡಲಿಕ್ಕೆ ಮಾಡಿಸ್ಬೇಕಂದ್ರೂ ತೊಂದರೆ ಇಲ್ಲ, ಹಾಕ್ಸ್ಕೋಬೋದು. ಇದನ್ನೇನಿಲ್ಲ ತೆಗಿಬೋದು, ಹಿಂಗೆ ಹಾಕಿ ತೆಗೆದ್ರೆ ಬಂದ್ಬಿಡುತ್ತೆ. ಅದಕ್ಕಂತಲೇ ಇದು ಇಟ್ಸಿದ್ದೀವಿ ನಾವು. ಕನ್ವರ್ಟಬಲ್ ಶೆಲ್ಫ್ಸನ್ನು ನಾವು ಹಾಕ್ಸಿದ್ದೀವಿ ಮುಂಚೆನೇ ಪ್ಲ್ಯಾನ್ ಮಾಡಿ, ಇನ್ ಕೇಸ್ ನಮಗೆ ಫ್ಯೂಚರ್ನಲ್ಲಿ ಮತ್ತೇನಾದರೂ ಚೇಂಜ್ ಮಾಡಬೇಕಂದ್ರೂ ಅನುಕೂಲವಾಗಿ ಇರುತ್ತೆ ಇವಾಗಲೇ, ಇಲ್ಲಾಂದ್ರೆ ಮತ್ತೆ ಅವಾಗ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಮಾಡಿಸಿರೋವಂಥದ್ದು. ಇದೆಲ್ಲ ಡೈಲಿ ವೇರ್ ರಾಜುಗೆ ಇಟ್ಕೋತೀನಿ. ನಮ್ಮ ಮೇಲ್ಗಡೆ ಅದಷ್ಟು ನಂದೇನೆ, ಇದಿಷ್ಟೇ ರಾಜುದು. ಏನಿರುತ್ತೆ ಅಷ್ಟೊಂದು ಬಟ್ಟೆಗಳೇ ಇರಲ್ಲ ಅದು, ಸುಮ್ಮನೆ ಅಷ್ಟಷ್ಟೊಂದು ಯಾಕೆ ಅಂದರೆ ಮೇಲ್ ಅಂದರೆ ಏನಿಲ್ಲ, ಈ ಬೆಡ್ಶೀಟ್ಸ್ ಎಕ್ಸ್ಟ್ರಾ ಬೆಡ್ಶೀಟ್ಸ್ ಅದೆಲ್ಲ ಇಟ್ಕೋತೀನಿ ರಾಜು, ಏನಿಲ್ಲ ಅಷ್ಟೇ. ಅದು ಇಷ್ಟು ದೊಡ್ಡದು ವಾರ್ಡ್ರೋಬ್ ಎದಕ್ಕೆ ಮಾಡ್ತಾರೆ ಅಂದರೆ ಫ್ರೀ ಆಗಿ ಇಡಬೇಕು ಅಂತ. ಎಲ್ಲ ನಾವು ಹಳೆ ಮನೆಯಲ್ಲಿ ಏನ್ ಮಾಡ್ತಿದ್ವಿ, ಒಂದ್ರ ಮೇಲೆ ಒಂದು ತುರ್ಕಿ ತುರ್ಕಿ ಇಡ್ತಿದ್ವಲ್ಲ, ಇದರಲ್ಲಿ ಆತರ ಇಡಬಾರ್ದು. ದೂರ ದೂರ ಇಟ್ಕೋಬೇಕು, ಕಾಣ್ಬೇಕು, ನಿಮ್ಗೆ ಯಾವ್ದು ಬೇಕೋ ಅದು ಫ್ರೀಯಾಗಿ ತಗೋಬೇಕು, ಟೈಮ್ ಸೇವ್ ಆಗ್ಬೇಕು ಅಂತ ಮಾಡ್ತಾರೆ. ಏನೇ ಈ ತರ ನಾನು ಎರಡು ಕಂಪಾರ್ಟ್ಮೆಂಟ್ ಇರುವಂತಹ ಬಾಕ್ಸಸ್ಗಳನ್ನ ತರಿಸ್ಕೊಂಡಿದ್ದೆ ತುಂಬ. ಯಾಕೆಂದರೆ ಒಂದರಲ್ಲಿ ಪ್ಯಾಂಟ್ಸ್ ಹಾಕಿದ್ರೆ ಒಂದರಲ್ಲಿ ಶರ್ಟ್ಸ್ ಹಾಕ್ಬೋದು, ಇನ್ನೊಂದರಲ್ಲಿ 3/4 ಹಾಕ್ಬೋದು, ಇನ್ನೊಂದರಲ್ಲಿ ನಮ್ಗೆ ಏನು ಬೇಕೋ ಅದನ್ನು ಹಾಕ್ಬೋದು. ಇದೆಲ್ಲ ಐಕ್ಯದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಇಲ್ಲಿ ನಮಗೆ ಏನು ಲೇಬಲ್ ಕೂಡ ಹಚ್ಬೋದು, ಇನ್ ಕೇಸ್ ಯಾವ ಬಟ್ಟೆ ಯಾವ ಬಾಕ್ಸಲ್ಲಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ನು ಇದು ಒಂದು ಪುಲ್ ಔಟ್ ತರಿಸ್ಕೊಂಡಿದ್ದೀನಿ, ಇಷ್ಟು ಹೈಟಿಗೆ ಅಂತ ನನ್ನ ಕೈಗೆ ಸಿಗೋದಿಲ್ಲ. ಏನಾದರೂ ಹ್ಯಾಂಗ್ ಮಾಡಬೇಕಂದ್ರೆ ಸೊ ಇಲ್ಲಿ ಹಿಂಗೆ ತೆಗೆದ್ಬಿಟ್ಟು ಹ್ಯಾಂಗ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಬೇಕು ಅಂದರೆ ಇದನ್ನು ತೆಗೆದು ನಮ್ಗೆ ಬೇಕಾಗಿರೋ ಶರ್ಟ್ ಅಥವಾ ಏನಾದರೂ ತೊಗೊಂಡ್ಬಿಟ್ಟು ಮತ್ತೆ ಮೇಲ್ಗಡೆ ಹಾಕ್ತಾರೆ. ಸೊ ಇದು ಸಪ್ರೇಟಾಗಿ ಇದಕ್ಕಂತಲೇ ಮಾಡಿಸಿರೋದು, ಸೂಟ್ಗಳೆಲ್ಲ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಐರನ್ ಮಾಡಿರೋ ಶರ್ಟ್ಸ್ ಕೂಡ ಇಲ್ಲಿ ಹಾಕ್ಬಿಡ್ತೀನಿ. ಆ್ಯಂಡ್ ಇನ್ನೊಂದು ಇಲ್ಲಿ ಒಂದು ಗ್ಲಾಸ್ ಬರುತ್ತೆ ಅಂದರೆ ಈ ವಾಚಸ್, ಬೆಲ್ಟ್, ರಾಜುದ ಏನಾದರೂ ಥಿಂಗ್ಸ್ ಇರುತ್ತಲ್ವಾ, ವ್ಯಾಲ್ಯೂಬಲ್ ಥಿಂಗ್ಸ್ ಇರುತ್ತಲ್ವಾ, ಅದನ್ನೆಲ್ಲ ಇಲ್ಲಿ ಇಡೋದಕ್ಕೆ ಈ ಥರ ಇಲ್ಲಿ ಗ್ಲಾಸ್ ಬರುತ್ತೆ. ಇದ್ರ ಒಳಗಡೆ ನಾನು ಮಾಡಿಸೋಣ ಅಂತ ಹೇಳಿ, ಕಂಪಾರ್ಟ್ಮೆಂಟ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಅವ್ರು ಬರಲಿ, ಬಂದಮೇಲೆ ಅದನ್ನು ಪ್ಲ್ಯಾನ್ ಹೇಳ್ತೀನಿ ಅವ್ರಿಗೆ ಹೇಗೆ ಮಾಡೋದು ಅಂತ. ಇಲ್ಲಿ ಕೆಳಗಡೆ ಒಂದು ಡ್ರಾ ಇದೆ, ಇದರಲ್ಲಿ ನಾವು ಏನಾದರೂ ಇಡ್ಬಹುದಂದರೆ ಈ ಥರ ನಾನು ಬಾಕ್ಸಸ್ ನೋಡಿ ಸೈಜ್ಗೆ ಅಂಥೇಳಿ ಒಂದು ಇಟ್ಟಿದ್ದೀನಿ. ಇದರಲ್ಲಿ ಕೂಡ ಕೆಲವೊಂದು ಬಾಕ್ಸ್ ಇಟ್ಟರೆ ಬೇರೆ ಬೇರೆ ಥಿಂಗ್ಸ್ ಇಡಲಿಕ್ಕೆ ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೊಂದು ರಾಜುಗೆ ಒಂದು ಸೈಡ್ ಫ್ಲೂಟೆಡ್, ಅಂದರೆ ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಬರ್ತಾನೆ, ಸೂಟ್ಸ್ ಎಲ್ಲ ಚೆನ್ನಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ಫ್ಲೂಟೆಡ್, ಆ ಕಡೆ ಒಂದು ಫ್ಲೂಟೆಡ್. ಸೊ ಇಲ್ಲಿ ಕೂಡ ನನ್ನ ಡ್ರೆಸ್ಗಳೆಲ್ಲ ಹ್ಯಾಂಗ್ ಮಾಡಿರ್ತೀನಿ. ಆ್ಯಂಡ್ ಕೆಳಗಡೆ ನಾನು ಕೂಡ ಈ ಥರ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಕಡೆಯಿಂದ ಒಂದು ಗ್ಲಾಸ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ, ಆ ಕಡೆ ಈ ಕಡೆ ಎರಡೂ ಕಡೆಯೂ ಫ್ಲೂಟೆಡ್. ಮಧ್ಯ ಮಾತ್ರ ಈ ಥರ ನಾವು ಅಕ್ರಾಲಿಕ್ ಶೀಟ್ನ ಹಾಕ್ಸಿದ್ದೀವಿ. ಸೊ ನನಗೆ ಪುಲ್ ಔಟ್ನ ಅವಶ್ಯಕತೆ ಏನಿಲ್ಲ,
ಹಾಗಾಗಿ ನನಗೆ ಹೈಟ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ರೆಡಿ ಮಾಡಿಸ್ಕೊಂಡಿದ್ದೀನಿ. ನಾನೇನಿಲ್ಲ, ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಅಂದರೆ ಜೀನ್ಸ್ ಮೇಲೆ ಯೂಸ್ ಮಾಡುವಂತಹ ಟಾಪ್ಸ್ ಮತ್ತು ಲೆಗ್ಗಿನ್ಸ್ ಮೇಲೆ ಯೂಸ್ ಮಾಡುವಂಥ ಟಾಪ್ಸ್ ಅಷ್ಟೇ ಹಾಕ್ಕೊಳ್ಳೋಕ್ಕೆ ಅಂಥೇಳಿ ಇದನ್ನು ನನಗೆ ಕೈಗೆ ಇಟ್ಕೋ ಥರ ಮಾಡಿಸ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ಟು ಈ ಥರ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಹಿಂಗೆ ಎಳಗ್ಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ಸಿಗುತ್ತೆ. ನಾನು ಕೂಡ ಇಲ್ಲಿ ಬರೆದಿಟ್ಕೊಂಡ್ಬಿಡ್ತೀನಿ. ಸೊ ಮೆಟರ್ನಿಟಿ ವೇರ್ ಟಾಪ್ಸ್ ಪ್ಯಾಂಟ್ಸ್ ಅಂತ ಹೇಳಿ ಬರೆದಿಟ್ಕೊಂಡ್ರೆ ನನಗೂ ಈಸಿ ಆಗತ್ತೆ. ನೋಡಿ ಒಂದ್ರ ಮೇಲೆ ಒಂದು ಇಟ್ಟರೆ ಅಂತೂ ಒಂದು ತೆಗಿಯಕ್ಕೆ ಹೋಗಿ ಅರ್ಜೆಂಟಲ್ಲಿ ನಾವು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾದ್ರು ತೆಗದ್ವಿ ಅಂದರೆ ಎಲ್ಲ ಬಿದ್ದುಬಿಡತ್ತೆ. ಬಿದ್ದಿರೋದನ್ನು ಜೋಡಿಸ್ಕೊಳಕ್ಕಂತೂ ಟೈಮ್ ಇರಲ್ಲ, ಮತ್ತೆ ಹಂಗೆ ಇಡ್ತೀವಿ. ಮತ್ತೆ ಅದನ್ನು ಆರ್ಗನೈಸ್ ಮಾಡೋಕ್ಕೆ ಎಷ್ಟು ದಿವಸ ಬೇಕಾಗುತ್ತೋ. ಇನ್ನು ಕೆಳಗಡೆ ಮೂರು ಬಾಕ್ಸ್ ಆರಾಮ್ಸೆ ಹಿಡಿಸಿದೆ. ಸೊ ಈ ಮೂರು ಬಾಕ್ಸ್ ಈ ಥರ ಇದೆ. ಇದು ಬೇಡ ಅಂದರೆ ಏನು ಗೊತ್ತಾ, ಇನ್ ಕೇಸ್ ಬೇಡ ಅಂದ್ಕೊಂಡು ಬಂದರೆ ಇದನ್ನು ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಕೂಡ ಇಡ್ಬೋದು. ರಾಡ್ ಇದೆ ನೋಡಿ, ಹಾಗಾಗಿ ಈ ಥರ ತರಿಸ್ಕೊಂಡು. ನನಗೆ ಇಲ್ಲಿ ಒಂದು ಗ್ಲಾಸ್ ಹಾಕ್ಸೋಣ ಅಂತ ಹೇಳಿದ್ರು ದೀಪಕ್ ಅವರು. ಬಟ್ ನನ್ನ ಇಲ್ಲಿ ಗ್ಲಾಸ್ ಬಂತು ಅಂದರೆ ಇದು ನೋಡಿ ಇಲ್ಲಿಗೆ ಇಷ್ಟು ಟಾಪ್ ಆಯಿತು. ಇನ್ನೂ ಮೇಲಕ್ಕೆ ಹೋಗ್ಬೇಕಂದ್ರೆ ಫೋಲ್ಡ್ ಮಾಡಿ ಹಾಕಬೇಕು, ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕಾಗಿ ಗ್ಲಾಸ್ ಬೇಡ ಅಂಥೇಳಿ ಇವಾಗ ಡಿಸೈಡ್ ಆಗಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಒಂದು ಕೆಲವೊಂದು ನನಗೆ ಬೇಕಾಗಿರುವಂತಹ ವಸ್ತುಗಳೆಲ್ಲ ಇಟ್ಕೊಳ್ಳಿಕ್ಕೆ ನಾನು ಚಿಕ್ಕ ಡ್ರಾವರ್ ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಒಂದು ಸೈಡ್ ಮುಗೀತು ನಿಮ್ಮದು. ಇನ್ನೊಂದು ಸೈಡ್ ಬಂದು ಈ ಥರ ಇಲ್ಲಿ ಸ್ಯಾರೀಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಸಾಕು ಸೀರೆಗಳಿಗೆ. ಕೆಲವೊಂದು ರೇಷ್ಮೆ ಸೀರೆ ಮತ್ತು ಕಾಸ್ಟ್ಲಿ ಸೀರೆಗಳೆಲ್ಲ ಇದೆಲ್ವಾ, ಅದಕ್ಕಿನ್ನೂ ರಾಡ್ ಹಾಕಿಲ್ಲ. ನೆಕ್ಸ್ಟ್ ಬಂದಾಗ ಇದೊಂದು ಹಾಕ್ಸ್ಕೋಬೇಕು. ಬ್ಲೌಸು ಮತ್ತು ಇನ್ನು ಬೇರೆ ಥಿಂಗ್ಸ್ ಏನಾದರೂ ಇಟ್ಕೊಳ್ಲಿಕ್ಕೆ ಇಲ್ಲಿ ಬಾಕ್ಸ್ಗಳು ಇಟ್ಕೊಂಡ್ಬಿಡ್ತೀನಿ. ಇನ್ನು ಇದಿಷ್ಟು ಖಾಲಿ ಇದ್ದೇ ಇರತ್ತೆ. ನಾನು ಯೂಸ್ ಮಾಡದೇ ಇರತಕ್ಕಂಥ ಕೆಲವೊಂದು ಸೀರೆಗಳೆಲ್ಲ ಇದೆ ಅಲ್ವಾ, ಅಂದರೆ ತುಂಬ ಹೆವಿ ಸ್ಯಾರೀಸ್ ಎಲ್ಲ ಇರುತ್ತಲ್ವ, ಸೊ ಅಂಥದ್ದೆಲ್ಲ ಇಲ್ಲಿ ಮೇಲ್ಗಡೆ ಇಟ್ಕೋತೀನಿ. ಇದು ಕೂಡ ನಾವು ನೋಡಿ ಮಾಡಿಸ್ಕೊಂಡಿದ್ದೀವಿ. ಇನ್ ಕೇಸ್ ನಮಗೆ ಇದು ಇಷ್ಟು ಹೈಟಿಗೆ ಬೇಡ ಅಂದರೆ ಇದನ್ನು ತೆಗೆದ್ಬೋದು. ತುಂಬ ಗಟ್ಟಿ ಇದೆ, ತೆಗೆದ್ಬಿಡ್ತೀವಿ. ಸೊ ಇದೆಲ್ಲ ನಾವು ತುಂಬ ಥಿಂಕ್ ಮಾಡಿ ಮಾಡಿಸ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ಮತ್ತೆ ಇದನ್ನು ಏನು ಆಲ್ಟ್ರೇಷನ್ ಮಾಡ್ಸೋದು ಬೇಡ ಅಂತೇಳಿ ಇವಾಗೆ ನಾವು ಮಾಡಿಸ್ಕೊಂಡಿದ್ವಿ. ನಮಗೆ ಹೇಗೆ ಬೇಕೋ ಅವಾಗ, ಅಂದರೆ ಇವಾಗ ಹೆಂಗೆ ಟ್ರೆಂಡ್ ಇರತ್ತೆ ಹಂಗೆ ಮಾಡಿಸ್ಕೊಂಡಿದ್ವಿ. ಮತ್ತೆ ಇನ್ನು ಸ್ವಲ್ಪ ದಿವಸಕ್ಕೆ ನಮಗೆ ಬೋರ್ ಆಗಿಬಿಡತ್ತೆ, ಇದು ಇಲ್ಲಿ ಇರಬಾರ್ದಲ್ಲ, ಇಲ್ಲಿ ಇದ್ದರೆ ಚೆನ್ನಾಗಿರುತ್ತೆ, ಮೇಲ್ಗಡೆ ಕೆಳಗೆ ಬಂದರೆ ಚೆನ್ನಾಗಿರುತ್ತೆ, ಈ ಥರ ನಮಗೆ ಥಾಟ್ ಬರುತ್ತಲ್ಲ. ಅದಕ್ಕಾಗಿ ಮುಂಚೆನೇ ನಾವು ಸ್ವಲ್ಪ ಇರಲಿ ಅಂತ ಹೇಳಿ ಈ ಥರ ಮಾಡಿಸಿದ್ದೀವಿ. ಸೊ ಒಂದು ಕಡೆ ರಾಜುಗೆ ಈ ಆಕ್ರಲಿಕ್ ಹೋಗುತ್ತೆ, ಇನ್ನೊಂದು ಕಡೆ ನನಗೆ ಒಂದು ಆಕ್ರಲಿಕ್ ಬರುತ್ತೆ. ಟೂ ಸೈಡ್ ಇದೆ, ಬಟ್ ನೋಡೋಕ್ಕೂ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಫಸ್ಟ್ ನಾವು ಏನನ್ಕೊಂಡ್ವಿ, ರಾಜುಗೆ ಒಬ್ಬರಿಗೆ ಫ್ಲೂಟೆಡ್ ಮಾಡಿಸ್ಬಿಡೋಣ ಅಂದ್ಕೊಂಡ್ವಿ. ಅವಾಗ ಇವೆರಡು ಏನಾಗ್ಬಿಡುತ್ತೆ ಅಂದರೆ ಫುಲ್ ಡಲ್ ಆಗಿಬಿಡುತ್ತೆ ಅಲ್ಲ ರಾಜು. ಸೊ ಇವಾಗ ಈ ಥರ ಇಟ್ಟಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಜೊತೆಗೆ ಲೈಟ್ಸ್ ಕೂಡ ಹಾಕ್ಸಿದ್ದೀವಿ ನೋಡಿಲ್ಲಲ್ಲ. ಇದು ಆಟೋಮೆಟಿಕ್ ಇಲ್ವಾ? ಆಟೋಮೆಟಿಕ್ ಇಲ್ವಾ? ಆಟೋಮೆಟಿಕ್ ಇನ್ನೂ ಮಾಡಿಸಿಲ್ಲ. ಒಂದು ಸೆನ್ಸರ್ ಬರುತ್ತೆ, ಅದು ಹಾಕಿದ್ಮೇಲೆ ಡೋರ್ ತೆಗೆದ ಕೂಡಲೇ ಲೈಟ್ ಆನ್ ಆಗುತ್ತೆ. ಡೋರ್ ಕ್ಲೋಸ್ ಆದ ಕೂಡಲೇ ಮತ್ತೆ ಲೈಟ್ ಆಫ್ ಆಗುತ್ತೆ. ಚೆನ್ನಾಗಿದೆ. ಓ ಇನ್ನು ಕೆಳಗಡೆ ಇದೆ, ಇದು ಒಂದು ನಾಲ್ಕು ಇದೆ. ಎಷ್ಟು ಜಾಗ ಇದೆ ಅಲ್ಲ ಇದರಲ್ಲಿ. ಇದು ತುಂಬಾ ಜಾಗ. ಈ ತರ ನಾಲ್ಕು ಇದೆ, ಇಲ್ಲಿ ಒಂದು ಅಲ್ಲೊಂದು ಅಲ್ಲೊಂದು. ಇದರಲ್ಲಿ ಸಾಕ್ಸ್, ಫುಟ್ ವೇರ್, ಆ ತರ ಎಲ್ಲ, ಶೂಸ್ ಎಲ್ಲದು ಕೂಡ ಆರ್ಗನೈಸ್ ಮಾಡ್ಬೇಕು. ಶೂಸ್ ರೇರ್ ಆಗಿ ಯೂಸ್ ಮಾಡೋದು. ಸೊ ಫ್ರೆಂಡ್ಸ್, ನಾನು ಇವಾಗ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಈ ಥರ ನಾನು ನೀಟಾಗಿ ತೋರಿಸಿ ಹೇಳಕ್ಕೆ ಬರೋದಿಲ್ಲ, ಯಾಕೆಂದರೆ ಎಲ್ಲ ಕವರ್ ಆಗಿಬಿಟ್ಟಿರತ್ತೆ. ಬಟ್ ಇದು ಫಸ್ಟ್ ಖಾಲಿ ಇರೋದನ್ನು ತೋರಿಸಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಮಾಡಿಸ್ಕೋಬೇಕು ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಮಾಡಿಸ್ತಾ ಇದ್ರೆ, ಓ ಇವರು ಮಾಯಲೋಕದವ್ರು ಈ ಥರ ಮಾಡಿಸಿದ್ದಾರೆ, ಈ ಥರ ಮಾಡಿಸಿ ಚೆನ್ನಾಗಿರತ್ತೆ ಅಂತ ಹೇಳಿ ಐಡಿಯಾಸ್ ಕೂಡ ಅವರಿಗೂ ಶೇರ್ ಮಾಡ್ತೀರಾ ಅಂತ ಹೇಳಿ ತೋರಿಸ್ದೆ. ಸಿಕ್ಕಾಪಟ್ಟೆ ಜನರು ಕೇಳ್ತಾ ಇದ್ದಾರೆ, ಮಾಡಿಸಿದ್ಮೇಲೆ ತೋರಿಸಿ ಫಸ್ಟ್ ತೋರಿಸಿ ಅಂತ. ಸೊ ಹಾಗಾಗಿ ಇವಾಗ ಒಂದ್ಸಲ ತೋರಿಸಿದ್ದೀನಿ, ಆ್ಯಂಡ್ ಮತ್ತೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ ಮೇಲೆ ಮತ್ತೆ ಇನ್ನೊಂದ್ಸಲ ನಿಮ್ಗೆ ತೋರಿಸ್ತೀನಿ. ಅವಾಗೆಲ್ಲ ಡೀಟೈಲ್ಡ್ ಟೂರ್ ಮಾಡ್ಬೋದು, ಗೊತ್ತಾಗತ್ತೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಹೇಗೆ ಅಂತ. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ನ ಕತೆ, ಇಲ್ಲಿವರೆಗೂ ಬಂದಿದೆ. ಇನ್ನು ಆ ಕಡೆ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಏನು ಜೋಡಿಸ್ಕೋತೀನಿ ಅನ್ನೋದು ಕೂಡ ತೋರಿಸ್ತೀನಿ. ತುಂಬ ಜಾಗ ಇದೆ ನನಗೇನು.
ಕೆಲಸ ಬೇಗ ಮಾಡ್ಬಿಟ್ರೆ ನಾವು ಬೇಗ ಬೇಗ ಮಾಡ್ಕೋಬಹುದು. ಈಗ ಅವ್ರು ಮಾಡಿಲ್ಲ ಅಂದ್ರೆ ನಾವು ಲೇಟ್ ಆಗುತ್ತೆ. ಈಗ ನೋಡಿ ಅಲ್ಲಿ ಬಂದ್ರೆ ಅವಡ ಹಾಕಿಲ್ಲ, ಈಗ ಅದು ಹಾಕ್ಬೇಕಂದ್ರೆ ಏನೋ ಒಂದು ಸ್ವಲ್ಪ ಗಲೀಜ್ ಮಾಡ್ಬಿಡ್ತಾರೆ ರಜು, ನಂಗೆ ಸಮಾಧಾನನೇ ಆಗಲ್ಲ ಅದು ಕ್ಲೀನ್ ಮಾಡೋಕೆ. ಫಸ್ಟ್ ಕ್ಲೀನ್ ಮಾಡೇ ಜೋಡಿಸ್ಕೋಬೇಕು ಅಂತ ಅನ್ಸುತ್ತೆ. ನಮ್ ರಾಜು ಬೈತಾರೆ ಏನು ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಕೂರಲ್ಲ ನೀನು ಅಂತ. ಸೊ ಅಲ್ಲಿ ಮಿರರ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು, ಅದಕ್ಕೆ ಅದು ಗೋಲ್ಡ್ ಇದೆ ಅಲ್ಲ ರಾಜು, ವಾಲ್ ಪೇಪರ್ ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ಸೊ ಅದನ್ನು ಇದನ್ನು ಹಾಕ್ಸೋಣ ಅಂತೇಳಿ ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಬ್ಬರು ಇಂಜಿನಿಯರ್ ಚೆನ್ನಾಗಿದೆ, ಒಬ್ಬರು ಇಂಜಿನಿಯರ್ ಇದಾರಲ್ಲ ರಾಮ್ ಅಂತ, ರಾಮ್ 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 ದೀಪಕ್ ಇವರೆಲ್ಲ ಸ್ವಲ್ಪ ನಂಗೆ ಐಡಿಯಾಸ್ ಕೊಡ್ತಾರೆ. ನಾನು ಅವ್ರು ಬಂದಾಗೆಲ್ಲ ಅವ್ರಿಗೆ ಏನೋ ಒಂದು ಕೆಲಸ ಹೇಳಿರ್ತೀನಿ, ಇದು ಅಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿರತ್ತಾ ಇಲ್ವಾ ಅಂದರೆ, ಅವರೆಲ್ಲ ಸ್ವಲ್ಪ ಇಂಟೀರಿಯರ್ ಎಲ್ಲ ಡಿಸೈನ್ ಮಾಡ್ತಾರಲ್ವಾ. ಸೊ ಅಂಥವ್ರಿಗೆ ಕೇಳಿದ್ರೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ನನಗೆ, ಓ ಹಾಕ್ಬೋದು ಇಲ್ಲಿ ಚೆನ್ನಾಗಿರತ್ತೆ ಅಂತ. ಆಮೇಲೆ ಅವರು ತುಂಬಾ ಶೋರೂಮ್ಸ್ ಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ನೋಡ್ತಿರ್ತಾರೆ, ಗೊತ್ತಾಗುತ್ತೆ ಅವರ ಲೈನ್ ಆಫ್ ವರ್ಕ್ ಅದೆ. ಅವರು ಅದರಲ್ಲಿ ತುಂಬಾ ಇಂಪ್ರೂವ್ಡ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಅದಕ್ಕೆ ಅವರು ಬರೋದಕ್ಕಿಂತ ಮುಂಚೆನೆ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ, ಅವರು ಈ ತರ ವರ್ಕ್ ಎಲ್ಲ ಮಾಡಾದ್ಮೇಲೆ ಬಂದು ನೋಡ್ಕೊಂಡು ಹೋಗ್ತಾರೆ ಹೆಂಗ್ ಮಾಡಿದ್ದಾರೆ, ಏನಾದ್ರೂ ಮಿಸ್ಟೇಕ್ ಇದೆಯಾ, ಇನ್ನು ಏನಾದ್ರು ಇಂಪ್ರೂವ್ ಮಾಡ್ಬೇಕಾ, ಇಂಪ್ರೂವೈಸ್ ಮಾಡ್ಬೇಕಾ, ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ ರಾಮ್ ದೀಪಕ್. ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅವ್ರು ಬರೋದೇ ತೋರ್ಸ್ ಹಾಕ್ಬಿಡೋಣ ಅಂತ. ಫ್ರೆಂಡ್ಸ್, ಇವತ್ತು ನನ್ನ ಬಟ್ಟೆನೂ ಮತ್ತು ರಾಜು ಬಟ್ಟೆನೂ ಸ್ವಲ್ಪ ವಾಶ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ದಿನಾಲು ಸ್ವಲ್ಪ ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡಿ ಜೋಡಿಸ್ಬಿಡ್ತೀನಿ, ಯಾಕೆಂದರೆ ಎಲ್ಲದು ಚೀಲದಲ್ಲಿ ಕಟ್ಟಿಟ್ಟಿದ್ವಲ್ವ, ಸೊ ಒಂಥರ ಮುಗ್ಗು ವಾಶ್ನೆ ಬಂದಂಗೆ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲದು ವಾಶ್ ಮಾಡಿ ಈ ಥರ ಜೋಡಿಸಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.